सुवर्ण। ಏನ್ ಮದುವೆ ಹೆಣ್ಣು, ಹೇಗಿದೆ ಲೈಫ್? ಏನಾಯ್ತು ಪ್ರೀತಿ? ಏನಿಲ್ಲ ಅಂಕಲ್. ನಿಮ್ಮಪ್ಪ ನಿನ್ಗೆ ಮದುವೆ ಮಾಡ್ತಾನಂತೆ, ಆಮೇಲೂ ಹೀಗೆ ಹೋಗಿ ಬಂದು ಮಾಡ್ತಿರ್ಬೇಕು ಆಯ್ತಾ? ಹ್ಞೂ ಅಂಕಲ್. ಈಗ ಹೇಳು, ನಿಂಗೆ ಮದುವೆ ಗಿಫ್ಟ್ ಏನ್ ಬೇಕು? ಅಪ್ಪನ ತರ ಸಂಕೋಚ ಪಟ್ಕೊಂಡು ಅದು ಇದು ಬೇಡ, ನನಗೆ ಕಾಸ್ಟ್ಲಿ ಅಂತ ಎಲ್ಲ ಹೇಳಬೇಡ. ಏನ್ ಬೇಕಾದ್ರೂ ಕೇಳು, ನಾನು ನೋಡ್ಕೋತೀನಿ. ಹೇಳು ಏನ್ ಬೇಕು ನಿಂಗೆ? ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕು ಅಂತ ಆಸೆ ಇದೆಯಾ? ಅಥವಾ ಕಾರು, ಅಥವಾ ಗಂಡನ ಜೊತೆ ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಬರ್ತೀಯಾ? ಹೇಳಮ್ಮ. ನಾನು ಏನೂ ಅಲ್ಲ ಈ ಮನೆಗೆ. ನಾನೇನು ರಿಲೇಟಿವಾ ಇಲ್ಲ ರಕ್ತ ಸಂಬಂಧ ಇದೆಯಾ? ನೀವು ಯಾಕೆ ಅಂಕಲ್ ನನ್ನ ಮದುವೆ ಮಾಡಬೇಕು ಅಥವಾ ನನ್ನ ಮದುವೆಗೆ ಗಿಫ್ಟ್ ಕೊಡಬೇಕು? ನಾನು ಅಚ್ಯುತನ್ ಮಗಳು, ಅವರು ನಿಮ್ಮ ಕಂಪನಿಯಲ್ಲಿ ಒಂದು ಆಳು ಅಷ್ಟೆ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀವು ದಯವಿಟ್ಟು ನಂಗೆ ಮದುವೆ ಗಿಫ್ಟು ಕೊಡಬೇಡಿ, ನನಗೋಸ್ಕರ ಏನೂ ಮಾಡಬೇಡಿ. ಯಾಕೆ ಹುಡುಗಿ ಮದುವೆ ಅಂದರೆ ಗಾಬರಿ ಆಗ್ಬಿಟ್ಟಿದ್ದಾಳ? ಮನೆಯಲ್ಲಿ ಯಾರು ಇಲ್ಲ. ನಿಮ್ಮಪ್ಪ ನಮ್ಮಪ್ಪ ಎಲ್ಲರೂ ನಿನ್ ಮನೆಯಲ್ಲೇ ಇದ್ದಾರೆ. ಯಾರೋ ನಂಗೆ ತುಂಬಾ ನಂಬಿಸಿದ್ರು ನಿಂಗೆ ಮದುವೆ ಬೇಡ ಅಂದ್ರೆ ಮದುವೆ ಆಗದಾಗ ನಾನ್ ನೋಡ್ಕೋತೀನಂತ. ಇವಾಗ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟು ಬಚ್ಚಿಟ್ಕೊಂಡು ಬಿಟ್ಟಿದ್ದಾರೆ. ನಿನ್ನ ನಂಬಿದ್ರೆ ಜೀವನ ಹಾಳ್ಕೊಣು. ನೀನ ನಂಬದೆ ನೋಡು, ನನಗೆ ಬುದ್ಧಿ ಇಲ್ಲ. ನೀನ್ ಸಹಾಯ ಮಾಡಿಲ್ಲ ಅಂದ್ರೆ ನಾನೇನು ಮುಳುಗೋಗಲ್ಲ, ಆದ್ರೆ ಇನ್ ಮುಂದೆ ನಾನು ನಿನ್ನ ಯಾವತ್ತೂ ನಂಬಲ್ಲ. ಯಾಕೆ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮಗೂ ಅರ್ಥ ಆಗತ್ತಪ್ಪ. ನಾನು ಬಿಲ್ಡಪ್ ಕೊಡ್ತಿಲ್ಲ, ಟೆನ್ಷನ್ ಅಲ್ಲಿ ಇಲ್ಲಿ ಪ್ರಾಣ ಹೋಗ್ತಾ ಇದೆ. ಅಯ್ಯೋ, ನಿಮ್ಮಪ್ಪ ನಮ್ಮಪ್ಪ ಮನೆಗೆ ಪುರೋಹಿತರನ್ನ ಕರೆಸಿದ್ದಾರೆ. ಈಗ ತಾನೇ ಆ ಪುರೋಹಿತರು ನಿಮ್ಮನೆ ಒಳಗಡೆ ಹೋಗೋದನ್ನ ನಾನು ನೋಡಿದೆ. ಅಂದ್ರೆ ಮದುವೆ ಮಾಡ್ಸಕ್ಕೆ ಕರ್ಸ್ಬಿಟ್ರ? ಪ್ಲೀಸ್ ಬಿ ಸೀರಿಯಸ್ ಅಭಿ, ಇಷ್ಟು ಬೇಗ ಮದುವೆ ಆಗತ್ತಾ? ಮತ್ತೆ ಆ ರೇಂಜ್ ಟೆನ್ಷನ್ ಆಗಿದ್ಯಾ? ಪುರೋಹಿತರನ್ನ ಕರ್ಸಿರೋದು ಮದುವೆ ಮುಹೂರ್ತ ಫಿಕ್ಸ್ ಮಾಡಕ್ಕಂತ. ಹತ್ರ ಡೇಟ್ ಇಟ್ರೆ? ಪ್ರೀತಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ಒಂದು ಮದುವೆ ಮಾಡೋಕ್ಕೆ 1000 ಸುಳ್ಳು ಹೇಳಬೇಕು ಅಂದರೆ ಒಂದು ಮದುವೆ ಮುರಿಯೋ ಮನೆ ಹಾಳು ಕೆಲಸಕ್ಕೆ ಎಷ್ಟು ಸುಳ್ಳು ಹೇಳಬೇಕು, ಅದಕ್ಕೆ ಎಷ್ಟು ಟೈಮ್ ಬೇಕು? ಪ್ರೀತಿ, ಒಳ್ಳೇದು ಮಾಡೋದಕ್ಕೆ ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ, ಕೆಟ್ಟದ್ದು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು, ಅದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಟೈಮ್ ಬೇಕು ಅಂತ ನೀನು ಇಲ್ಲಿ ಕೂತಿದ್ರೆ ನನಗೆ ಕಟ್ ಹಾಕಾದರೂ ಮದುವೆ ಮಾಡಿಬಿಡ್ತಾರೆ. ಪ್ರೀತಿ,
ನಾನು ಮಾತು ಕೊಟ್ಟ ಮೇಲೆ ಅದು ಆಗಲ್ಲ ಅಂತ ನಾನು ಹೇಳಿಲ್ಲ ಯಾವತ್ತೂ ಹೇಳೋದಿಲ್ಲ ನಾನು ಹೇಳ್ತಾ ಇದೀನಿ ನಿನ್ನ ಮದುವೆ ಈಗಲೇ ಆಗೋದಿಲ್ಲ ನಿನ್ನ ಮದುವೆ ಈಗಲೇ ಆಗಲ್ಲ ಅಂತ ನೀನು ಕೂತ್ ಹೇಳಿದ್ರೆ ಏನು ಆಗಲ್ಲ ನಿನ್ನ ಪ್ಲಾನ್ ಏನು ಅಂತ ಏನು ನನಗೆ ಗೊತ್ತಿಲ್ಲ ನಮ್ಮ ಅಪ್ಪಂಗೆ ನಿಮ್ಮ ಮನೆಯವರಿಗೆ ಈ ಮದುವೆ ಬೇಡ ಅನ್ನಕ್ಕೆ ಯಾವ ಕಾರಣನೂ ಇಲ್ಲ ಅವರು ಯಾಕೆ ನಿಲ್ಲಿಸ್ತಾರೆ ಈ ಮದುವೆನ ಹೇಳು ಪೆಕ್ಯುಲಿಯರ್ ಕೇಸ್ ಕಡೆ ನಿಂದು ಒಂದು ಮದುವೆಯಿಂದ ದೂರ ಓಡೋಗೋಕ್ಕೆ ಎರಡು ಕಾರಣ ಇರುತ್ತೆ ಒಂದು ಮೊದಲೇ ಲವ್ ಅಲ್ಲಿ ಬಿದ್ದಿರೋದು ಇನ್ನೊಂದು ನನಗೆ ಮದುವೆನೇ ಬೇಡ ಇಂಟರೆಸ್ಟ್ ಏ ಇಲ್ಲ ಅನ್ನೋದು ನಿನಗೆ ಎರಡು ಇಲ್ಲ ಆದರೂ ಯಾಕೆ ಮದುವೆ ನಿಲ್ಲಿಸಕ್ಕೆ ಒದ್ದಾಡ್ತಿದೀಯ ಅಂತನೇ ಗೊತ್ತಾಗ್ತಿಲ್ಲ ಎನಿವೇ ನಾನು ಮಾಡೋ ಕೆಲಸ ನಾನು ಮಾಡಿದಿನಿ ನಿನ್ನ ಮದುವೆ ಆಗೋದಿಲ್ಲ Thank you.